ಹಾಯ್, ಹಲೋ. ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ಕನ್ನಡ ಸಾಹಿತ್ಯ ಚರಿತ್ರೆ ಇವತ್ತು KAS ಗೆ ಸಂಬಂಧಪಟ್ಟ ಹಾಗೆ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ನ ಎಕ್ಸಾಮ್ ಸ್ಪೆಷಲ್ ಕನ್ನಡಕ್ಕಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಕ್ಲಾಸ್ 7 ನಿಮಗೋಸ್ಕರ ಮಾಡ್ತಾ ಇದ್ದೀರಿ. ಕಳೆದ 6 ಕ್ಲಾಸ್ಗಳ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿದೆ, ನೀವು ಅಲ್ಲಿ ನೋಡ್ಬೋದು. ನೋಡಿ, ಇವತ್ತು ನಾವು ಮಾತಾಡ್ತಿದ್ವಿ ಕನ್ನಡದ ಮೊದಲ ಕಾದಂಬರಿಕಾರ ಅಂತೇಳಿ ಕರೆಸ್ಕೊಡೋ ಗುಲ್ವಾಡಿ ವೆಂಕಟರಾವ್ ಅವ್ರ ಬಗ್ಗೆ, ಮತ್ತು ಕನ್ನಡ ಕಾದಂಬರಿಗಳ ಪಿತಾಮಹ ಅಂತೇಳಿ ಕರೆಸ್ಕೊಳ್ಳೋವಂಥ ಬಿ ವೆಂಕಟಾಚಾರ್ಯ ಅವ್ರ ಬಗ್ಗೆ. ನೋಡಿ, ಎರಡಕ್ಕೂ ಕೂಡ ಒಂದು ಸಿಮಿಲಾರಿಟಿ, ವೆಂಕಟ ರಾವ್ ಮತ್ತು ವೆಂಕಟಾಚಾರ್ಯ. ಹಂಗಾಗಿ ಕನ್ನಡದ ಮೊದಲ ಕಾದಂಬರಿಕಾರ ಅಂತ ಗುಲ್ವಾಡಿ ವೆಂಕಟರಾವ್ ಅವ್ರನ್ನ ಕರೀತಾರೆ, ಕನ್ನಡ ಕಾದಂಬರಿಗಳ ಪಿತಾಮಹ ಅಂತೇಳಿ ವೆಂಕಟಾಚಾರ್ಯ ಅವ್ರಿಗೆ ಕರೀತಾರೆ. ಏನಿದು ಡಿಫ್ರೆನ್ಸ್ ಅಂತಂದ್ರೆ, ಇದರಲ್ಲಿ ಸ್ವತಃ ರಚನೆಯ ಕಾದಂಬರಿಕಾರರ ಬೇರೆ, ಹಾಗೆ ಕಾದಂಬರಿಗಳ ಅನುವಾದಕಾರರೇ ಬೇರೆ ಆಗಿದ್ದಾರೆ. ಸೊ ಅವ್ರು ಯಾರು ಏನು ಅಂತ ಹೇಳಿ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ. ಹಾಗಾಗಿ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ನೀವು ಇದರಲ್ಲಿ ಪಡಿತಾನೆ ಇರ್ಬೋದು. ಹಾಗಾಗಿ ಸ್ಫೂರ್ತಿ ಅಕಾಡೆಮಿ ಯಾವತ್ತೂ ಕೂಡ ಈ ರೀತಿಯ ಉನ್ನತವಾದಂಥ ತರಗತಿಗಳಿಗೆ ನಿಮ್ಮ ಹಿಂದೆ ಇದ್ದೇ ಇರ್ತದೆ. ನಮ್ಮ QR ಕೋಡ್ನ ಸ್ಕ್ಯಾನ್ ಮಾಡಿ ಆ ಮುಖಾಂತರವಾಗಿಯೂ ಕೂಡ ಈ ಚಾನಲ್ಗೆ ನೀವು ಸಹಾಯ ಮಾಡಬಹುದು ಅಂತ ಹೇಳ್ತಾ ಬನ್ನಿ. ಇವತ್ತು ಮಾತಾಡೋಣ ಗುಲ್ವಾಡಿ ವೆಂಕಟರಾವ್ ಅವರ ಮೊದಲ ಕಾದಂಬರಿ, ಕನ್ನಡದ ಮೊದಲ ಕಾದಂಬರಿಕಾರ ಅಂತೇಳಿ ಕರೆಸ್ಕೊಂಡಂತಹ ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯವು ಅನ್ನುವಂತಹ ಈ ಪುಸ್ತಕವನ್ನು ಬರೆಯೋದ್ರ ಮುಖಾಂತರ ಕನ್ನಡ ಸಾಹಿತ್ಯದಲ್ಲಿ ಅವರ ಕಾದಂಬರಿಯ ಒಂದು ಪ್ರಯತ್ನ ಶುರುವಾಗ್ತಾ ಹೋಯಿತು. ಹಾಗಾಗಿ ಕನ್ನಡದ ಮೊದಲ ಕಾದಂಬರಿಕಾರ ಅಂತ ಕರೆಸ್ಕೊಳ್ಳೋ ಇವರು ಇಂದಿನ ಉಡುಪಿ ಜಿಲ್ಲೆಯ ಕುಂದಾಪುರದ ಗುಲ್ವಾಡಿಯಲ್ಲಿ ಹುಟ್ಟುತ್ತಾರೆ. BA ಪದವೀಧರನಾಗಿ ಗುಲ್ವಾಡಿ ಪೊಲೀಸ್ ಖಾತೆಯನ್ನು ಕೂಡ ಸೇರ್ತಾರೆ. ಪೊಲೀಸ್ ಖಾತೆಯಲ್ಲಿ ಸೇರಿದ್ರು ಕೂಡ ಅವರಿಗೆ ಈ ಒಂದು ಕಾದಂಬರಿಗಳನ್ನು ಓದುವ ಬರೆಯುವ ಇಚ್ಛಾಶಕ್ತಿ ತುಂಬಾನೇ ಇತ್ತು. ಹಾಗಾಗಿ ಗುಲ್ವಾಡಿ ವೆಂಕಟರಾವ್ ಅವರು ಮೊದಲ ಬಾರಿಗೆ ಒಂದು ಕಾದಂಬರಿಯನ್ನು ಬರೀತಾರೆ, ಅದು ಇಂದಿರಾಬಾಯಿ ಅಂತ. ಸದ್ಧರ್ಮ ವಿಜಯ ಅನ್ನೋದು ಅದರ ಇನ್ನೊಂದು ಒಂದು ಅರ್ಥ. ಹಾಗಾಗಿ ಈ ಇಂದಿರಾಬಾಯಿ ಮತ್ತು ಸದ್ಧರ್ಮ ವಿಜಯ ಏನು ಎಕ್ಸ್ಪ್ಲೈನ್ ಮಾಡಿದೆ ಅನ್ನೋದನ್ನು ಕೂಡ ನೀವು ಸರಿಯಾಗಿ ತಿಳ್ಕೋಬೇಕು. ಎಕ್ಸ್ಪ್ಲೈನ್ ಏನಿದೆ ಇದರಲ್ಲಿ ಅಂತಂದರೆ, ಒಬ್ಬ ಸ್ತ್ರೀ ಹಳೆ ಮತ್ತು ಹೊಸ ಬದುಕಿನ ನಡುವೆ ಒಂದು ಸಂಘರ್ಷ, ಅವಳ ಜೀವನದ ಸಂಘರ್ಷವನ್ನು ಇಲ್ಲಿ ಮಾಡಲಾಗುತ್ತೆ. ಸೊ ಬಾಲ್ಯದಲ್ಲೇ ವಿವಾಹವನ್ನು ಮಾಡಲಾಗತ್ತೆ. ಅವಳ ಒಂದು ಹಳೆ ಬದುಕದು, ಬಾಲ್ಯದಲ್ಲೇ ವಿವಾಹವನ್ನು ಮಾಡ್ತಾರೆ, ಆದರೆ ಅಚಾನಕ್ಕಾಗಿ ಗಂಡ ಸತ್ತೋಗ್ತಾನೆ, ಅವಳು ಬಾಲ ವಿಧವೆ ಆಗ್ತಾಳೆ. ಈ ಬಾಲ ವಿಧವೆ ತುಂಬ ಗೋಳಾಟ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ನನಗೆ ಮದುವೆ ಆಗಿದೆಯಾ ಅಂತ ತಿಳ್ಕೊಳ್ಳೋ ವಯಸ್ಸಿನಲ್ಲೇ ಇವಳು ಆಲ್ರೆಡಿ ಮದುವೆಯಾಗಿ ವಿಧವೆಯಾಗಿರುವಂಥ ಪರಿಸ್ಥಿತಿ ಅಂತ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಇದೊಂದು ಅವಳ ಹಳೆ ಕತೆ, ಆದರೆ ಮುಂದೆ ಅವಳ ಬದುಕಿನಲ್ಲಾಗುವಂತಹ ಬದಲಾವಣೆಗಳಿಂದಾಗಿ ಮುಂದೆ ಮರುಮದುವೆ ಆಗತ್ತೆ. ಹಾಗಾಗಿ ವಿಧವಾ ವಿವಾಹ ಅನ್ನೋದು ಆ ಕಾಲಕ್ಕೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ಕಷ್ಟಕರವಾದಂಥ ವಿಚಾರ. ಅದನ್ನ ಇಂದಿರಾ ಅನ್ನೋಳು, ಆ ಕಥೆಯ ಹೀರೋಯಿನ್, ಅದನ್ನ ಒಪ್ಕೊಳ್ಳುವಂಥದ್ದು. ಹಾಗಾಗಿ ಮರುಮದುವೆಯಾದಂಥ ಘಟನೆಯ ವಿವರ. ಹಾಗಾಗಿ ಈ ಒಂದು ಕತೆ ನಮ್ಗೆ ಏನ ಮಾಡುತ್ತೆ ಅಂದ್ರೆ, ಹಳೆ ಬದುಕಿನ ಮತ್ತು ಹೊಸ ಬದುಕಿನಲ್ಲಿ ಅವಳು ಹೇಗೆ ಪರಿವರ್ತನೆ ಆಗ್ತಾಳೆ ಅನ್ನೋದರ ಒಂದು ಸಂಘರ್ಷ ಕತೆ ಅಂತ. ಸುಂದರವಾಗಿರ್ತಕ್ಕಂಥ ಕಾದಂಬರಿಯನ್ನ ಲಂಡನ್ನ ಶ್ರೇಷ್ಠ ಒಂದು ಕಾದಂಬರಿಕಾರ ಕೌಚ್ಮನ್ ಅವರು ಇದನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಕೂಡ ಮಾಡ್ತಾರೆ. ಹಾಗಾಗಿ 1907 ಸ್ನೇಹಿತರೆ ಭಾಗೀರಥಿ ಮತ್ತು ಸೀಮಂತಿನಿ ಅನ್ನುವಂಥ ಕಾದಂಬರಿಗಳನ್ನು ಕೂಡ ಬರೀತಾರೆ. ಅವು ತುಂಬಾ ವಿಶೇಷವಾಗಿರತಕ್ಕಂಥ ಕಾದಂಬರಿಗಳು. 1899 ಇವರು ಬರೆದಂಥ ಒಂದು ಹೊಸ ವಿಡಂಬನಾ ಕೃತಿ ರಚನೆಯಾಗಿತ್ತು. ಲಾಡು ಪ್ರಿಯಾಚಾರ್ಯ ಅನ್ನೋದು ಇವರ ವಿಡಂಬನಾ ಕೃತಿ. ಮಿತ್ರೋದಯ ಅನ್ನುವಂಥ ಮಾಸಪತ್ರಿಕೆಯನ್ನು ಕೂಡ ಇವರು ಹೊರಡಿಸ್ತಾರೆ. ಆ ಮುಖಾಂತರವಾಗಿ ತಮ್ಮ ವಿಚಾರಧಾರೆಗಳನ್ನು ಆ ಕಾಲಕ್ಕೆ ಪ್ರಕಟಪಡಿಸ್ತಾ ಬಂದರು. ಆದರೆ ಶ್ರೇಷ್ಠ ಹೋರಾಟಗಾರರು ಕೂಡ ಹೌದು ಇವರು. ಇತಿಹಾಸದ ವಿಚಾರಗಳಲ್ಲಿ ಬಹಳಷ್ಟು ತಮ್ಮ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಹರಿಸಿರ್ತಕ್ಕಂಥದ್ದು. ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ 1913 ಅವರು ಮರಣ ಹೊಂದ್ತಾರೆ. ಮತ್ತೊಬ್ಬ ಶ್ರೇಷ್ಠ ಕವಿ, ಕಾದಂಬರಿಗಳ ಪಿತಾಮಹ, ಕನ್ನಡ ಕಾದಂಬರಿಗಳ ಪಿತಾಮಹ ಅಂತ ಇವ್ರನ್ನ ಕರಿತೀವಿ. ಅವ್ರನ್ನ ಕನ್ನಡದ ಮೊದಲ ಕಾದಂಬರಿಕಾರ ಅಂತ ಕರೆದಿರೋದು ಕಾರಣ, ಸ್ವತಃ ಅವರು ರಚನೆ ಮಾಡಿದ್ರಿಂದ ಅವ್ರನ್ನ ಕನ್ನಡದ ಮೊದಲ ಕಾದಂಬರಿಕಾರ ಅಂತ ಕರೀತಾರೆ. ಅವರಿಗಂತ ಮುಂಚೆ ಕಾದಂಬರಿಗಳನ್ನು ಬರೆದವರು ಬಿ ವೆಂಕಟಾಚಾರ್ಯ ಅವರು. ಬಟ್ ಇವ್ರದ್ದು ಯಾಕೆ ಪಿತಾಮಹ ಅಂತೀವಿ ಅಂತಂದ್ರೆ, ಇವರು ಸ್ವತಃ ಬರೆಯೋಕ್ಕಿಂತ ಹೆಚ್ಚಾಗಿ ಅನುವಾದ ಕೃತಿಗಳನ್ನ ಬರೆದಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ನಮ್ಗೆ ಸಿಗೋದು.
ಹಾಗಾಗಿ ರಾತ್ರಿಯೆಲ್ಲ ಕುಳಿತು ಬರೆಯುವ ಓದುವ ಸ್ವಭಾವ ಇವರಿಗೆ ತುಂಬಾನೇ ಇತ್ತು. ಇವ್ರಿಗೆ ಎನಿ ಟೈಮ್ ತಿಂಗಳಿಗೊಂದು ಕಾದಂಬರಿ, ಜನ ಆತುರದಿಂದ ಕಾಯ್ತಾ ಇದ್ರಂತೆ ಇವ್ರ ಕಾದಂಬರಿಗಳು. ಅವ್ರ ಕಾದಂಬರಿಗಳು ಹೊರಬಂದ ತಕ್ಷಣ ಓದುವುದಕ್ಕೆ ರೆಡಿ ಆಗ್ತಾ ಇತ್ತಂತೆ. ಇವರು ಕೂಡ ಅಷ್ಟೇ, ಈಗೆಲ್ಲ ರಾತ್ರಿ ಹಗಲು ಶ್ರಮ ಪಡ್ತೀರಲ್ಲ, ಆರೋಗ್ಯ ಕೆಡೋದಿಲ್ವೇ ಅಂತ ಯಾರಾದರೂ ಕೇಳಿದ್ರೆ ತುಂಬ ಆತಂಕ ತೋರಿದ್ರೆ ಅವಾಗ ಹೇಳ್ತಿದ್ರಂತ, ಮುಗುಳ್ನಕ್ಕೂ ಹೇಳ್ತಿದ್ರಂತೆ, ನನಗಿದೊಂದು ಶ್ರಮ ಅಂತ ಅನಿಸೋದೇ ಇಲ್ಲ, ಅಲ್ಲದೆ ಹೀಗೆ ಶ್ರಮ ಪಟ್ಟರೆ ತಾನೇ ಫಲ ಕಾಣೋದು, ಗುರಿ ಆಸೆ ಎರಡೂ ಇರುವಾಗ ಶ್ರಮ ಕಷ್ಟ ಅಂತ ಕೂರಬಾರ್ದು ಮನುಷ್ಯ. ಎಂಥ ಅದ್ಭುತವಾದಂಥ ಸ್ಟೇಟ್ಮೆಂಟ್ ಹೇಳ್ತಾರೆ ಇವರು, ಬಿ ವೆಂಕಟಾಚಾರ್ಯ ಅವರು. ಇಂತಹ ವಿಶೇಷವಾಗಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ ಇತ್ತು. ಬಿ ವೆಂಕಟಾಚಾರ್ಯ 1845 ಕೊಳ್ಳೆಗಾಲದಲ್ಲಿ ಹುಟ್ಟುತ್ತಾರೆ. 26 ಜನವರಿ 1904 ಇವರು ಮರಣ ಹೊಂತಾರೆ. ಜನನ ಮಂಡ್ಯ ಜಿಲ್ಲೆ ಬಿಡಗನವಿಲೆ ಅಂತೇಳಿ ಒಂದು ಕಡೆ ಇದೆ, ಮತ್ತೊಂದು ಕಡೆ ನಿಮಗೆ ಕೊಳ್ಳೆಗಾಲ ಅಂತಲೂ ಇದೆ. ಇದನ್ನ ನನಗೆ ಕನ್ಫರ್ಮೇಷನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಿಮಗೆ ತಕ್ಕ ಆಧಾರಗಳು ಸಿಕ್ಕರೆ ಇದನ್ನೊಂಚೂರು ಕನ್ಫರ್ಮೇಷನ್ಸ್ ಮಾಡ್ಕೊಳ್ಬೇಕು. ಇವ್ರ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಬಂಗಾಳಿ ಭಾಷೆಗಳ ಪ್ರಭಾವ ಇವ್ರ ಮೇಲೆ ಆಗಿದೆ. ಅದರಲ್ಲೂ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ವಿಚಾರಧಾರೆಗಳನ್ನ ತುಂಬಾನೇ ಇಷ್ಟಪಟ್ಟಂತಹ ಇವರು. ನಿಮಗೆ ಗೊತ್ತಿದೆ ಅವರು ಬ್ರಹ್ಮ ಸಮಾಜದ ಶ್ರೇಷ್ಠ ಹೋರಾಟಗಾರರಾಗಿದ್ದವರು. ವಿಧವಾ ವಿವಾಹ, ಬಾಲ್ಯ ವಿವಾಹದಂಥ ವಿಚಾರಗಳನ್ನು ವಿರೋಧಿಸ್ಕೊಂಡು ಬಂದವರು. ಆದರೆ ಈಶ್ವರಚಂದ್ ವಿದ್ಯಾಸಾಗರ್ ಅವರದು ಒಂದು ಅಪವಾದ ಇದೆ. ಬಾಲ್ಯ ವಿವಾಹನ ವಿರೋಧಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿದವರು ಇವರು. ಸ್ವತಃ ತಮ್ಮ ಮಗಳನ್ನೇ ಇವರು ಬಹಳ ಬೇಗ ಮದುವೆ ಮಾಡ್ತಾರೆ, ಅದು ಒಂದು ಇವರಿಗಿದೆ. ಹಂಗಾಗಿ ವಿಧವಾ ವಿವಾಹ ಹೋರಾಟಗಾರರಾಗಿದ್ದರು ಕೂಡ ತಮ್ಮ ಮಗಳನ್ನು ಬಾಲ್ಯದಲ್ಲೇ ಮದುವೆ ಮಾಡಲ್ಲ, ಬಾಲ್ಯದಲ್ಲೇ ಅವರು ಮದುವೆ ಮಾಡಿದ್ರು ಹೇಳಲಾಗುತ್ತೆ. ಏನೇ ಇರಲಿ, ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಭ್ರಾಂತಿ ವಿಲಾಸ ಕಾದಂಬರಿಯನ್ನ ಇವರು ಅನುವಾದ ಮಾಡ್ತಾರೆ. ಆ ಅನುವಾದದಿಂದನೇ ಇವರು ಶುರುವಾಗ್ತಕ್ಕಂಥದ್ದು. 80 ಕಾದಂಬರಿ ಕೃತಿಗಳನ್ನ ಅನುವಾದ ಮಾಡ್ತಾ ಬಂದರು. ಹಾಗಾಗಿನೇ ಇವ್ರನ್ನ ಕನ್ನಡ ಕಾದಂಬರಿಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಎಕ್ಸಾಮ್ಸ್ ದೃಷ್ಟಿಯಿಂದ ನಮಗೆ ಈ ಪಾಯಿಂಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಂಡು ಬರುತ್ತೆ. ಹಂಗಾಗಿ ನಾನು ನಿಮ್ಗೆ ಹೇಳೋದು, ಕನ್ನಡ ಕಾದಂಬರಿಗಳ ಪಿತಾಮಹ ಅಂತ ಕೂಡ ಇವ್ರನ್ನ ಕರೀತಕ್ಕಂಥದ್ದು. ಸುಮಾರು 80 ಕಾದಂಬರಿಗಳನ್ನು ಬರೆದದ್ದು ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಭ್ರಾಂತಿ ವಿಲಾಸ ಕಾದಂಬರಿ ಇವ್ರದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ನೀವು ನೆನ್ಪಿಡ್ಬೇಕು. ಇನ್ನು ಸೂರ್ಯ ಪೂಜೆ ಅಂಥೇಳಿ ಬರೀತಾರೆ ಇವರು. ಅಲ್ಲಿ ಬರೆದಿರ್ತಕ್ಕಂಥ ಉತ್ತಮ ಲೇಖನಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಇದನ್ನು ಆಗಿನ ಕಾಲದ ಶ್ರೇಷ್ಠ ಪತ್ರಿಕೆ ಶ್ರೀಕೃಷ್ಣ ಸೂಕ್ತಿ ಅಂತಕ್ಕಂಥ ಪತ್ರಿಕೆಯಲ್ಲಿ ಇದು ಪ್ರಕಟ ಆಗಿತ್ತು. ಇನ್ನು ಸ್ನೇಹಿತರೆ, ಇವರು ನಿಮಗೆ ಗೊತ್ತಿದೆ ಅದು ಅವಾಗಿನ ನಮ್ಮ ಚಟ್ಟೋಪಾಧ್ಯಾಯ ಅವರಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆನಂದ ಮಠ, ದುರ್ಗೇಶ ನಂದಿನಿ, ದೇವಿ ಚೌಧುರಾಣಿ, ಸೀತಾರಾಮ್, ಈ ಕೃತಿಗಳನ್ನೆಲ್ಲ ಇವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಓಕೆ, ಇವರು ಕೂಡ ಇದನ್ನು ಆ ಕಾಲಕ್ಕೆ ಕನ್ನಡಕ್ಕೆ ಅನುವಾದ ಮಾಡಿರೋದಿದೆ. ಹಾಗೆಯೇ ಯವನ ಯಾಮಿನಿ ವಿನೋದ ಅನ್ನುವಂಥದ್ದಿದೆ. ಯವನ ಯಾಮಿನಿ ವಿನೋದ ಅಂತಕ್ಕಂಥ ಹೆಸರಿನಲ್ಲಿ ಇವರು ಅರೇಬಿಯನ್ ನೈಟ್ಸ್ ಕಥೆಗಳನ್ನು ಕನ್ನಡಕ್ಕೆ ಪರಿಚಯ ಮಾಡಿದ್ದಾರೆ. ಹಾಗಾಗಿ ಇದು ಶ್ರೇಷ್ಠ ನಮಗೆ. ಅರೇಬಿಯನ್ ನೈಟ್ಸ್ ಅಂತಕ್ಕಂಥ ಶ್ರೇಷ್ಠವಾದಂಥ ಅರೇಬಿಯನ್ ಕಥೆಗಳು ಇದನ್ನು ಅವರು ಮಾಡಿರ್ತಕ್ಕಂಥದ್ದು. ಯವನ ಯಾಮಿನಿ ವಿನೋದ, ಯವನರು ಅಂತಂದರೆ ಮುಸ್ಲಿಮರು, ಅರಬ್ಬರು ಅನ್ನುವಂಥ ಕಲ್ಪನೆ ಆಗಿನ ಕಾಲಕ್ಕೆ ಇತ್ತು. ಹಾಗಾಗಿ ಯವನ ಯಾಮಿನಿ ವಿನೋದ ಅನ್ನುವಂಥದ್ದು. ಇನ್ನು ಇವರ ಅನೇಕ ಸಾಮಾಜಿಕ ಕಾದಂಬರಿಗಳು ಕೂಡ ಇದ್ದಾವೆ ನಮಗೆ ಸಿಗ್ತದೆ. ಅದರಲ್ಲಿ ಇಂದಿರೇ ಬರುತ್ತೆ, ವಿಶ್ವವೃಕ್ಷ, ರಜನಿ, ಭ್ರಾಂತಿ ವಿಲಾಸ, ಶಾಕುಂತಲ, ಸೀತಾವನ, ಮೃಣಾಲಿನಿ, ಚಂದ್ರಶೇಖರ, ರಾಧಾರಾಣಿ, ಕಪಾಲಕುಂಡಲ, ಅಮೃತ ಪುಲೀನ ಅನ್ನೋದು. ಇವ್ರದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ನವಾಬನಂದಿನಿ ಅನ್ನುವಂತಹ ಒಂದು ಕಾದಂಬರಿ. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರೋದು. ಜೊತೆಗೆ ಅವಕಾಶ ತೋಷಿಣಿ ಅನ್ನುವಂತಹ ಒಂದು ಮಾಸಪತ್ರಿಕೆಯನ್ನು ಕೂಡ ಇವರು ಹೊರಡಿಸ್ತಾರೆ. ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಧಾರೆಯನ್ನು ನಾವು ಇವರಲ್ಲಿ ಕಾಣ್ತಾ ಬರ್ಬೋದು. ಅದರಲ್ಲೂ ನಮಗೆ ಅಮೃತ ಪುಲೀನ ಅನ್ನುವಂಥದ್ದು ಒಂದು ಕೃತಿಯನ್ನ ಬರೀತಾರೆ. ಇದು ನಲಿಲಾಲ ವಂದ್ಯೋಪಾಧ್ಯಾಯ ಅವರ ಅಂತ ಕೃತಿ. ಆ ನಲಿಲಾಲ ವಂದ್ಯೋಪಾಧ್ಯಾಯರ ಅಮೃತ ಪುಲೀನ, ಇದನ್ನ ಅವರು ಕನ್ನಡಕ್ಕೆ ಒಂದು ಅನುವಾದ ಮಾಡಿರತಕ್ಕಂಥದ್ದು. ರೋಮಾಂಚನ ಐತಿಹಾಸಿಕ ಕಾದಂಬರಿಗಳಲ್ಲಿ ಅವರು ಬರೆದದ್ದು ಇದನ್ನೇ ನಾವು ಹೇಳೋದು. ಅಮೃತ ಪುಲೀನ ಅನ್ನೋದು ಕೂಡ ಒಂದು ರೋಮಾಂಚಕ ಐತಿಹಾಸಿಕ ಕಾದಂಬರಿ. ಹಾಗೆಯೇ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ
ಅನೇಕ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡೋದ್ರ ಜೊತೆಗೆ ಬಂಕಿಮಚಂದ್ರ ನಂತರ ಪ್ರಸಿದ್ಧ ಲೇಖಕರು ಅಂತೇಳಿ ಪ್ರಖ್ಯಾತರಾಗಿದ್ದ ನಲಿಲಾಲ ವಂದ್ಯೋಪಾಧ್ಯಾಯರ ಕೃತಿಗಳನ್ನು ಕೂಡ ಇವರು ಭಾಷಾಂತರ ಮಾಡೋದಕ್ಕೆ ಮುಂದಾಗ್ತಾರೆ. ಇಂಥ ಸುಂದರವಾಗಿರ್ತಕ್ಕಂಥ ವಿಡಿಯೋಗಳನ್ನು ನಿಮಗೋಸ್ಕರ ತರ್ತೀವಿ ಅಂತಂದರೆ ನೀವು ಇದನ್ನು ಎಂಜಾಯ್ ಮಾಡಬೇಕು, ನಿಮ್ಮ ಸ್ನೇಹಿತರಿಗೂ ಹೇಳ್ತೀರಿ ಅಂತ ಹೇಳ್ತಾ ಕನ್ನಡ ಸಾಹಿತ್ಯ ಚರಿತ್ರೆಯ ಕ್ಲಾಸ್ 7 ಇಲ್ಲಿ ಮುಗಿಸ್ತೀನಿ. ಕ್ಲಾಸ್ 8